ಇದು ವಿವೇಕಾನಂದರ ಜೀವನದಲ್ಲಿ ನಡೆದಂಥ ಒಂದು ಅದ್ಭುತವಾದ ಘಟನೆ. ಒಮ್ಮೆ ವಾರಣಾಸಿಯ ಸಮೀಪದಲ್ಲಿರುವ ಸಾರನಾಥಕ್ಕೆ ಸ್ವಾಮೀಜಿ ಭೇಟಿ ನೀಡಿದರು. ಅಲ್ಲಿ ಶ್ರೀ ದುರ್ಗೆ ದರ್ಶನ ಮಾಡಿಕೊಂಡು ವಾಪಸ್ ಬರುವಾಗ ಒಂದು ಘಟನೆ ನಡೀತು. ಒಂದು ದೊಡ್ಡ ಕೋತಿಗಳು ಹಿಂಡು ಸ್ವಾಮೀಜಿಯನ್ನು ಮುತ್ಕೋಬಿಡ್ತು. ಅವರನ್ನು ಮುಂದಕ್ಕೆ ಹೋಗೋಕ್ಕೂ ಬಿಡ್ತಾ ಇಲ್ಲ. ಅಲ್ಲಿಂದ ದಾಪುಗಾಲಾಕಿ ಹಿಂದಕ್ಕೆ ಹೋಗೋಕ್ಕೆ ಪ್ರಯತ್ನ ಪಟ್ಟರೆ ಸಾಧ್ಯವಾಗ್ತಾ ಇಲ್ಲ. ಅವು ಏನು ಮಿತ್ರರೇ, ಒಂದೊಂದು 3 ರಿಂದ 4 ಅಡಿ ಎತ್ತರ ಇರತಕ್ಕಂಥ ಕೋತಿಗಳು ತಿರುಚ್ತಾ ಅವ್ರ ಮೇಲೆ ದಾಳಿ ಮಾಡೋದಕ್ಕೆ ಬರ್ತಾ ಇದ್ದಾವೆ, ಮುಂದೆ ಮುಂದೆ ಬರ್ತಾ ಇದ್ದಾವೆ. ಆಗ ಏನು ಮಾಡಬೇಕು ಅನ್ನೋದೇ ಹೊಳಿಲಿಲ್ಲ ಸ್ವಾಮೀಜಿಗೆ. ಆದರೆ ಅದೆಲ್ಲಿಂದಲೋ ಫೇಸ್ ದೆಮ್, ಆ ಪ್ರಾಣಿಗಳನ್ನ ಎದುರಿಸು ಅಂತ ಕೂಗೊಂದು ಸ್ವಾಮೀಜಿ ಕಿವಿಗೆ ಬಿತ್ತು. ಆಗ ಸ್ವಾಮೀಜಿಗೆ ಏನು ಮಾಡಬೇಕು ಅಂತ ಹೊಳೆದು ಧೈರ್ಯವಾಗಿ ಅವುಗಳನ್ನ ಎದುರಿಸಿ ನಿಂತರು. ಆತ್ಮರಕ್ಷಣೆಗೆ ಸಿದ್ಧರಾಗಿ ಆ ಕೋತಿಗಳನ್ನು ದಿಟ್ಟಿಸಿ ನೋಡಿದ್ರು. ಕೂಡಲೇ ಆ ಕೋತಿಗಳು ಓಡೋದು. ಈ ಘಟನೆಯನ್ನು ಉದಾಹರಿಸಿ ಸ್ವಾಮೀಜಿ ತಾವು ನ್ಯೂಯಾರ್ಕ್ನಲ್ಲಿ ಭಾಷಣ ಮಾಡ್ತಾ ಹೇಳ್ತಾರೆ, ನಮ್ಮ ಇಡೀ ಜೀವನಕ್ಕೆ ಇದೊಂದು ದೊಡ್ಡ ಪಾಠ. ಜೀವನದ ಕಷ್ಟಗಳಿಗೆ ಹೆದರಿ ಓಡಿ ಹೋಗುವುದರ ಬದಲು ಅವುಗಳನ್ನು ಧೈರ್ಯವಾಗಿ ಎದುರಿಸಿ ನಿಂತರೆ ಅವೆಲ್ಲ ಆ ಕೋತಿಗಳಂತೆಯೇ ಪಲಾಯನ ಮಾಡ್ತವೆ ಅಂತ ಅಂತಾರೆ. ಈ ದೊಡ್ಡವರೇ ಹೀಗೆ ನಡೆದ ಒಂದು ಸಣ್ಣ ಘಟನೆಯಲ್ಲಿ ಜೀವನದ ಬಹುದೊಡ್ಡ ಪಾಠವನ್ನು ಕಲಿತುಬಿಡ್ತಾರೆ, ಅದನ್ನು ಜಗತ್ತಿಗೆ ಸಾರ್ತಾರೆ. ನಾವು ಕಷ್ಟಗಳು ಬಂದಾಗ ಹೆದರಬಾರ್ದು. ಚಾಣಕ್ಯನ ಮಾತು ಈ ಸಂದರ್ಭದಲ್ಲಿ ನೆನಪಾಗುತ್ತೆ. ಚಾಣಕ್ಯ ಒಂದು ಕಡೆ ಹೇಳ್ತಾನೆ, ಕಷ್ಟಗಳು ಬರುವ ಮುನ್ನ ಬರುತ್ತೆ 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 ಅಂತ ಭಯಪಡಬೇಕಂತೆ. ಆದರೆ ಕಷ್ಟಗಳು ಬಂದ ಸಂದರ್ಭದಲ್ಲಿ ಭಯಪಡದೆ ಧೈರ್ಯವಾಗಿ ಅವುಗಳನ್ನು ಎದುರಿಸಿ ನಿಲ್ಲಬೇಕಂತೆ. ನೆನ್ನೆ ಕಳೆದು ಹೋಗಿದೆ, ನಾಳೆ ಅಸ್ಪಷ್ಟ ಚಿತ್ರಣ, ಇಂದು ನಮ್ಮ ಜೊತೆ ಇದೆ. ಈ ಕ್ಷಣದಲ್ಲಿ ಬದುಕು ಬಿಡೋಣ. ನಾಳೆ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲದಿರೋ ಒಂದು ಅಸ್ಪಷ್ಟ